ಶಿಕ್ಷಕರ ದಿನಾಚರಣೆಗಿಂತಲೂ ಮಿಗಿಲಾದದ್ದು ಅದುವೇ ಗುರುಪೂರ್ಣಿಮಾ ದಿನವಾಗಿರುತ್ತದೆ ಎಂಬುದಾಗಿ ಮೈಸೂರು ಜಿಲ್ಲಾ ಗಂಗಮತಸ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ವಸಂತಮ್ಮರವರು ಅಭಿಪ್ರಾಯವನ್ನು ಪಟ್ಟಿರುತ್ತಾರೆ. ಈ ದಿನ ವೇದವ್ಯಾಸ ದಿನಾಚರಣೆಯ ಅಂಗವಾಗಿ ಮೈಸೂರು ಜಿಲ್ಲಾ ಗಂಗಮತಸ್ತರ ಸಂಘದ ವತಿಯಿಂದ ವೇದವ್ಯಾಸ ದಿನಾಚರಣೆಯ ಅಂಗವಾಗಿ ಪರಂಪರಾಗತವಾದ ಸಾಹಿತ್ಯವನ್ನು ತಿಳಿಯಬೇಕಾದರೆ ವೇದವ್ಯಾಸದ ಮೂಲಕ ಮಾತ್ರ ಸಾಧ್ಯ ಎಂಬುದಾಗಿ ತಿಳಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ಚಿಕ್ಕಲಿಂಗಸ್ವಾಮಿ, ಮಾರ್ಕೆಟ್ ರಾಜು, ಮಲ್ಲೇಶ್, ನಾಗೇಂದ್ರ, ಸೋಮಣ್ಣ, ಮಹಾದೇವು ಇನ್ನೂ ಮುಂತಾದ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಅವರು ಬರೆದಿರತಕ್ಕಂತಹ ಬಹಳ ಅತ್ಯುತ್ಕೃಷ್ಟವಾದಂತಹ ಶ್ರೇಷ್ಠ ಸಾಹಿತ್ಯಗಳು ಭಾರತದ ಬೆನ್ನೆಲುಬಾಗಿ ಇನ್ನೂ ಸಹ ನಿಂತಿವೆ. ವೇದವ್ಯಾಸರು ಬರೆದಿರತಕ್ಕಂತಹ ಮಹಾಭಾರತವನ್ನು ಅಮೆರಿಕ ದೇಶದಲ್ಲಿ ಅನೇಕ ಶಾಲೆಗಳಲ್ಲಿ ಇವತ್ತಿಗೂ ಕಲಿಸ್ತಾ ಇದ್ದಾರೆ. ಯುರೋಪಿನ ಕೆಲವು ರಾಷ್ಟ್ರಗಳು, ಅದರಲ್ಲೂ ಫ್ರಾನ್ಸ್, ಜರ್ಮನಿ, ಜೆಕೊಸ್ಲೋವಾಕಿಯಾ, ಈ ದೇಶಗಳಲ್ಲಿ ಇವತ್ತಿಗೂ ಸಹ ಮಹಾಭಾರತದ ಶ್ಲೋಕಗಳನ್ನು ನಿರಂತರವಾಗಿ ಬೋಧನೆ ಮಾಡ್ತಾ ಇದ್ದಾರೆ. ಮೊನ್ನೆ ಮೋದಿಯವರು ಅಮೆರಿಕಕ್ಕೆ ಹೋಗಿದ್ದಾಗ ಒಂದು ಶಾಲೆಯ ಮಕ್ಕಳುಗಳು ಈ ಮಹಾಭಾರತದ ಅಭ್ಯಾಸಗಳ ಮುಖಾಂತರ ಅವರನ್ನು ಸ್ವಾಗತಿಸಿದ್ದಾರೆ, ಅನೇಕ ಶ್ಲೋಕಗಳನ್ನು ಹಾಡಿದ್ದಾರೆ. ನಮಗೆ ಒಂದು ತೊಡ್ಕೊಂಡಿದೆ ಎಲ್ಲಿ ಅಂತ ಹೇಳಿದರೆ, ಸಂಸ್ಕೃತವನ್ನು ಕಲಿಯೋದು ನಮ್ಗೆ ಬಹಳ ಕಷ್ಟ ಆಯಿತು. ಅದು ಸಂಸ್ಕೃತ ನಮ್ಮ ಭಾಷೆ ಅಲ್ಲ, ದೇವ ಭಾಷೆ ಅಂತ ಹೇಳ್ಕೊಂಡು ಅದನ್ನು ಪರಿಗಣಿಸಿದ್ದು ಕೆಲವರು ಮಾತ್ರ ಬಹಳ ಉತ್ಕೃಷ್ಟವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಹೊರತು ಉಳಿದ ಜನಾಂಗದವರೆಲ್ಲ ಸಂಸ್ಕೃತದಿಂದ ದೂರ ಉಳಿದರು. ಬಹುಶಃ ಈ 20ನೇ ಶತಮಾನದಲ್ಲಿ ಬಹಳ ಹಿಂದಿನಿಂದಲೂ ಸಹ 5,000-10,000 ವರ್ಷಗಳಿಂದಲೂ ಸಹ ಕಲಿತಾ ಈ ಸಂಸ್ಕೃತ ಭಾಷೆಯನ್ನು ಎಲ್ಲರಿಗೂ ಕಲಿಸುವಂಥ ಒಂದು ಪ್ರವೃತ್ತಿ ಇದ್ದಿದ್ದಲ್ಲಿ ಇವತ್ತಿಗೆ ನಾವು ಜರ್ಮನ್ರ ಮುಂದೆ, ರಷ್ಯನ್ ಮುಂದೆ, ಅಮೆರಿಕಾದವ್ರ ಮುಂದೆ, ಚೈನಾದವ್ರ ಮುಂದೆ ತಲೆ ತಗ್ಗಿಸಲೇಬೇಕಾಗುತ್ತೆ. ನಮಗಿರ್ತಕ್ಕಂಥ ವೇದ ಜ್ಞಾನ ಅತ್ಯದ್ಭುತವಾದದ್ದು. ನಮ್ಮ ಪರಂಪರಾಗತವಾದಂಥ ಸಾಹಿತ್ಯದಲ್ಲಿರ್ತಕ್ಕಂಥ ವೈಜ್ಞಾನಿಕ ಮಹತ್ವ, ಅವುಗಳ ಆಧಾರದಿಂದಲೇ ಅನೇಕ ವೈಜ್ಞಾನಿಕವಾದಂಥ ಸಂಶೋಧನೆಗಳನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳು ಎಂದಿಗೂ ಕಟ್ಕೊಂಡಿದೆ. ನಂಬ್ತಿರೋ ಬಿಡ್ತಿರೋ, ಜರ್ಮನಿಯಲ್ಲಿ 12 ಸಂಸ್ಕೃತ ವಿಶ್ವವಿದ್ಯಾಲಯಗಳಿವೆ, ಫ್ರಾನ್ಸ್ನಲ್ಲಿ 7 ಸಂಸ್ಕೃತ ವಿಶ್ವವಿದ್ಯಾಲಯಗಳಿವೆ, ಇಂಡಿಯಾದಲ್ಲಿ ಎಷ್ಟು ಸಂಸ್ಕೃತ ವಿಶ್ವವಿದ್ಯಾಲಯಗಳಿವೆ? ಇಂಡಿಯಾದಲ್ಲಿ 2 ಸಂಸ್ಕೃತ ವಿಶ್ವವಿದ್ಯಾಲಯಗಳು, ಒಂದು ಬನಾರಸ್ನಲ್ಲಿ, ಒಂದು ಬೆಂಗಳೂರಿನಲ್ಲಿ. ನೋ ವೇರ್ ಇನ್ ಇಂಡಿಯಾ ಸಾಂಸ್ಕ್ರಿಟ್ ಯೂನಿವರ್ಸಿಟಿ ಹ್ಯಾಸ್ ಸ್ಟಾರ್ಟೆಡ್, ಸಾಂಸ್ಕ್ರಿಟ್ ಹ್ಯಾಸ್ ನಾಟ್ ಬೀನ್ ಇಂಟ್ರೊಡ್ಯೂಸ್ಡ್ ಆಸ್ ಅ ಸಬ್ಜೆಕ್ಟ್ ಟು ಸ್ಟಡಿ ಫಾರ್ ದ ಸ್ಟೂಡೆಂಟ್ಸ್ ಐದರ್ ದ ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್, ಹೈ ಸ್ಕೂಲ್, ಕಾಲೇಜ್ ಏರಿವೆ. ದೇರ್ ಈಸ್ ಎ ಸಬ್ಜೆಕ್ಟ್ ಕಾಲ್ ಸಾಂಸ್ಕ್ರಿಟ್ ವಿಚ್ ಹಸ್ ನಾಟ್ ಬೀನ್ ಎನ್ಫೋರ್ಸ್ಡ್. ಯಾರ ಮೇಲೂ ಬಲಾತ್ಕಾರವಾಗಿ ಹೇರಿಲ್ಲ, ನಿಮ್ಮ ಸಂಸ್ಕೃತ ಕಲಿಯಲೇಬೇಕು ಅಂಥೇಳಿ ಸಂಸ್ಕೃತವನ್ನು ಯಾರು ಮೇಲೂ ಹೇರಿಲ್ಲ. ಆದರೆ ಕೆಲವರು, ಅನೇಕರು ಸಂಸ್ಕೃತದಿಂದ ದೂರನೇ ಉಳಿದಿದ್ದಾರೆ, ಇವತ್ತಿಗೂ ಸಹ ಸಂಸ್ಕೃತದಿಂದ ದೂರ ಉಳಿದಿದ್ದಾರೆ. ಮೇಲುಕೋಟೆಯ ಲಕ್ಷ್ಮೀ ನಾರಾಯಣ ತಾತಾಚಾರ್ಯರು, ಶಂಕರಾಚಾರ್ಯ ವಂಶಸ್ಥರು, ಈಗ ಕೊರೋನಾಗೆ ಹೋಗ್ಬಿಟ್ರು, ಕಳೆದ ನನ್ನ ಮಗ ಸಾಯಿಲ್ ಒಂದು ವಾರ ಅಂತ ಹೇಳಿ ವಂಶಸ್ಥರು, ನಾನು ಆ ಶೋಕದಲ್ಲಿ ಇದ್ದಾಗಲೇ ನನ್ನ ಮಗನ ಕಳ್ಕೊಂಡೆ. ಆ ಲಕ್ಷ್ಮೀ ನಾರಾಯಣ ತಾತಾಚಾರ್ಯರು ವೇದ ಉಪನಿಷತ್ತಲ್ಲಿರ್ತಕ್ಕಂಥ ವೈಜ್ಞಾನಿಕ ಅಂಶಗಳು ಅಂಥೇಳಿ ಸಾಕ್ಷಾತ್ಕಾರ ಅಂಥೇಳಿ ಒಂದು ದೊಡ್ಡ ಪುಸ್ತಕವನ್ನು ಬರೆದಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಆ ಪುಸ್ತಕವನ್ನು ಬರೆಯೋದಕ್ಕೆ ಅವರನ್ನು ಗುರುಸಿದ್ದು, ಅವರನ್ನು ನಾನು ನನ್ನ ಸಂಘಕ್ಕೆ ತಂದು, ನನ್ನ ಸಂಘ ಅಂದರೆ ನಾನು ಒಂದು ಮಹಾಭಾರತ ಅಧ್ಯಯನ ಅಂಥೇಳಿ ರಾಷ್ಟ್ರಮಟ್ಟದ ಒಂದು ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಉದ್ದೇಶ ಏನಂತ ಹೇಳಿದ್ರೆ, ಇಡೀ ಭಾರತದ ಗ್ರಾಮವನ್ನೆಲ್ಲ ರಾಮರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥ ಒಂದು ಗ್ರೂಪು. 6,800 ಜನ ಆಲ್ ರಿಟೈರ್ಡ್ IAS IPS ಡಾಕ್ಟರ್ಸ್, ಇಂಜಿನಿಯರ್ಸ್ ಅವರೆಲ್ಲ ಇದ್ದಾರೆ. ದಕ್ಷಿಣ ಭಾರತದಿಂದ, ಕರ್ನಾಟಕದಿಂದ ನನ್ನನ್ನು ಅವರು ಡೈರೆಕ್ಟರ್ ತಗೊಂಡಿದ್ದಾರೆ. ಐ ಡೂ ಅಟೆಂಡ್ ಮೀಟಿಂಗ್ಸ್ ಆಲ್ ಓವರ್ ಇಂಡಿಯಾ ಅಂಡ್ ದಿ ಕ್ಯಾಪಿಟಲ್ ಸಿಟೀಸ್, ಹೋಗ್ತೀನಿ ಬರ್ತೀನಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವರನ್ನು ಗುರುತಿಸಿದೆ, ಲಕ್ಷ್ಮೀ ತಾತಾಚಾರ್ಯನ ಗುರುತಿಸಿ ಅವರನ್ನು ನಮ್ಮ ಅಧ್ಯಕ್ಷಕ್ಕೆ ತಗೊಂಡ್ವಿ. ಅವರು ನಮ್ಮ ಜೊತೆ 3 ವರ್ಷ ಇದ್ದಿದ್ದು, 3 ವರ್ಷ ಇದ್ದರೂ ಸಹ ಅವರ ಒಂದು ಸಂಸ್ಕೃತ ಸಂಶೋಧನಾಲಯ ಮೇಲ್ಕೊಟ್ಟಿದ್ದೆ ಇವತ್ತಿಗೂ ನೀವು ನೋಡ್ಬೋದು. ಅವ್ರ ಹತ್ರ 2,08,000 ತಾಳೆಗರಿಗಳಿದ್ದವು. ನಾನೀಗ ಅವ್ರ ಮಕ್ಕಳನ್ನ ಇಟ್ಕೊಂಡಿದ್ದೀನಿ, ಏನಾದರೂ ಮಾಡಿ ವಿಶ್ವವಿದ್ಯಾಲಯ ಕೊಡಿ, ಇಲ್ಲಾಂದರೆ ನೀವು ಯಾರಿಗಾದರೂ ಸರ್ಕಾರ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇನ್ಯಾರೂ ಇಲ್ಲ ಅವ್ರ ಮನೆಯಲ್ಲಿ ಅದನ್ನು ಓದೋರು ತಿಳ್ಕೊಳ್ಳೋರು. ಅತ್ಯದ್ಭುತವಾದಂಥ ಶ್ರೇಷ್ಠ ಸಾಂಸ್ಕೃತಿಕ ಸಾಹಿತ್ಯ ಅಂತ ಹೇಳೋದು ಬರವಣಿಗೆಯಲ್ಲಿ ಅಷ್ಟು ಉತ್ತಮವಾದಂಥ ಅಂದರೆ ಏನು, ದ ಸೀಕ್ರೆಟ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ದಿ ವೇದಿಕ್ ಲಿಟ್ರೇಚರ್ ಅಂತೇಳಿ ಒಂದು ಪುಸ್ತಕ ಬರ್ತಾರೆ, ಇಂಗ್ಲೀಷ್ ಪುಸ್ತಕ. ಅದಕ್ಕೆ ಸಾಕ್ಷಾತ್ಕಾರ ಅಂತೇಳಿ ಹೆಸರು ಕೊಟ್ಟಿದ್ದೆ. ಅದನ್ನೊಬ್ಬರು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಒಬ್ಬರು ವೆಂಕಟಾಚಲ ಚೀಫ್ ಜಸ್ಟಿಸ್ ಅವರು ಅದಕ್ಕೆ
ರೀಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಪುಸ್ತಕ ನೀವು ಓದಬೇಕು. ಎಷ್ಟೊಂದು ವೈಜ್ಞಾನಿಕವಾದಂಥ ಅಂಶಗಳು ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಪುರುಷ ಸೂಕ್ತಗಳಲ್ಲಿ ಅಡಕವಾಗಿವೆ. ಈಗವರು ಕಂಡುಕೊಳ್ತಿರೋ ಎಲ್ಲ ಪಿ ಎಸ್ ಎಲ್ ವಿಗಳು, ಆ ಎಲ್ ವಿಗಳು, ಸ್ಪೇಸ್ಗೆ ಹೋಗ್ತಾ ಇರೋ ಎಲ್ಲ ಮೆಷಿನ್ಗಳು ಎಲ್ಲವನ್ನೂ ಸಹ ನಮ್ಮ ವೇದ ಜ್ಞಾನದಲ್ಲಿ ನಮ್ಮಲ್ಲಿ ಇದೆ. ಆಸ್ಟ್ರಾಲಜಿ, ಜಿಯೋಫಿಸಿಕ್ಸು, ನ್ಯೂಫಿಸಿಕ್ಸು ಅಂತೇಳಿ ಹೊಸ ಹೊಸ ಹೆಸರುಗಳನ್ನು ಇಟ್ಕೊಂಡು ನಮ್ಮ ಪರಂಪರಾಗತವಾದಂಥ ಸಾಹಿತ್ಯದಲ್ಲಿ ಇದೆಲ್ಲ ಇದೆ. ಹಾಗೆ ಮಹಾಭಾರತ ಮತ್ತು ರಾಮಾಯಣ ಇವೆರಡೂ ಸಹ ನಮ್ಮ ಜೀವನಕ್ಕೆ, ಪ್ರತಿನಿತ್ಯ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕಾದಂಥ ಮೌಲ್ಯಗಳನ್ನು, ಜೀವನದ ರೂಪರೇಷೆಗಳನ್ನು, ದಾರಿಗಳನ್ನು, ಅವುಗಳ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ನಮ್ಮ ಜೀವನ ಅತ್ಯಂತ ಸೂಕ್ಷ್ಮವಾಗಿ, ಸಹಜವಾಗಿ, ಉತ್ತಮವಾಗಿ, ನಿರಂತರವಾಗಿ ನಡ್ಕೊಂಡು ಹೋಗುವಂಥ ಬದುಕಿನ ಚಿತ್ರಣವನ್ನು ನಾವು ಕಂಡುಕೊಂಡು ವೇದವ್ಯಾಸರು ಬಹಳ ಉತ್ಸುಕವಾದಂತಹ ಮೇಧಾವಿ. ಅವರಿಗೆ ಮಹಾಭಾರತವನ್ನು ಯಾಕೆ ಬರೀಬೇಕು ಅಂತ ಅನ್ನಿಸ್ತೋ ಗೊತ್ತಿಲ್ಲ. ಒಂದ್ಸಾರಿ ಅವರು ದೋಣಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದ್ವೀಪದ ಹತ್ರ ಅವರಿಗೆ ಒಂಥರ ಜ್ಞಾನೋದಯ ಆದಂಗಾಯ್ತಾನೆ. ಏನೇನೋ ಆದರ್ಶ ತುಂಬಿಕೊಂಡು ಹಾಗಾಯ್ತಂದ್ರೆ ಏನು ಮಾಡೋದು, ಇದೆಲ್ಲ ಬರೀಬೇಕಲ್ಲ, ನಾನು ಏನು ಮಾಡಲಿ ಅಂತೇಳಿ ಯೋಚನೆ ಮಾಡ್ತಿದ್ದಾರೆ. ಇವರ ಒಂದು ಆತುರವನ್ನು ನೋಡಿಕೊಂಡು ಗಣೇಶ ಪ್ರತ್ಯಕ್ಷ ಆಗಿ, ನಿಮ್ಮ ತಲೆಯಲ್ಲಿ ಏನೋ ಇದೆ, ನೀವು ಬರೀಬೇಕು ಅಂತ ಇದ್ದೀರಾ, ನಾನು ಬರ್ಕೊಡ್ತೀನಿ ಬರೀ ಅಂತೇಳಿ ಕರ್ಕೊಂಡು ಅವರು ಗಣೇಶನ ಕೂರಿಸ್ಕೊಂಡು ಹೇಗೆ ಬರ್ಸಿದ್ದೀನಿ, ಏನೇ ಬರ್ಸಿದ್ದೀವಿ, ಇಂದಿಗೂ ಸಹ ಮಹಾಭಾರತ ಅತ್ಯಂತ ಶ್ರೇಷ್ಠವಾದಂಥ ಸಾಹಿತ್ಯಿಕವಾದಂಥ ಒಂದು ಇಡೀ ಭಾರತಕ್ಕೆ ಅದೊಂದು ಆಭರಣ ಅಂತ ಹೇಳಿದ್ರು ಕೂಡ ನೀವು ಆಶ್ಚರ್ಯ ಪಡೋದಾಗಿ ಅಷ್ಟು ಉತ್ಕೃಷ್ಟವಾದಂಥ ತಿಳಿಸಿದ್ದಾರೆ. ಮತ್ತು ಇವತ್ತು ಇದನ್ನು ಗುರು ಪೂರ್ಣಿಮೆ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ವ್ಯಾಸರು ನೀಡಿದಂಥ ಜ್ಞಾನದ ಆಧಾರದ ಮೇಲೆ ದೇರ್ ಇಸ್ ನೋ ಟೆಸ್ಟ್ ಆಸ್ ವಿ ನೋ. ನಮ್ಮ ಎಷ್ಟು ಸೆಪ್ಟೆಂಬರ್ 5ನೇ ತಾರೀಕು ರಾಧಾಕೃಷ್ಣನ್ ಅವರ ಬರ್ತ್ಡೇನ ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೀವಿ. ದಟ್ಸ್ ಎ ರೀಸೆಂಟ್ ಡೆವಲಪ್ಮೆಂಟ್ ಅಂತ ನೀವು ಡಾಕ್ಟರ್ ದಿ ಡಿಮೈಸ್ ಆಫ್ ರಾಧಾಕೃಷ್ಣ. ಆದರೆ ಅದರ ಮೊದಲು ಗುರು ಪೂರ್ಣಿಮೆಯೇ ಗುರುಗಳನ್ನು ಪೂಜಿಸುವಂಥ ಅತ್ಯಂತ ಶ್ರೇಷ್ಠವಾದಂತಹ ದಿನವಾದಂತಹ ಅನಿಸಿತು. ಆದ್ದರಿಂದ ಟೀಚರ್ಸ್ ಡೇಗಿಂತಲೂ ಅತ್ಯಂತ ಶ್ರೇಷ್ಠವಾದಂಥ ದಿನ ಇದು ಗುರು ಪೂರ್ಣಿಮೆ. ಗುರು ಪೂರ್ಣಿಮೆಯಿಂದಲೇ ನಾನು ಸಲ್ಲಿಸುವಂಥದ್ದು. ಹಾಗಾಗಿ ನಮ್ಮ ವೈದಿಕವಾದಂತಹ ಜ್ಞಾನದಲ್ಲಿ, ನಮ್ಮ ಆಕರ್ಷಣೀಯವಾದಂತಹ ಪರಂಪರಾನುಗತ ಸಾಹಿತ್ಯದಲ್ಲಿ ಹಾಗೂ ನಮ್ಮ ದಿನನಿತ್ಯದ ಜೀವನದಲ್ಲಿ ವೇದವ್ಯಾಸರ ಪಾತ್ರ ಬಹಳ ಮುಖ್ಯವಾದ. ಅವರು ಯಾವ ಜಾತಿ ಯಾವ ಮತ ಅದು ನಮಗೆ ಅದರ ಅವಶ್ಯಕತೆ ಇಲ್ಲ. ಆದರೂ ಸಹ ಅವರು ಗ್ರಾಮದ ಜನಾಂಗಕ್ಕೆ ಸೇರಿದವರು, ಸತ್ಯವತಿ ಅವರ ತಾಯಿ ಅನ್ನೋದನ್ನು ನಾವು ಕಂಡುಕೊಂಡಿದ್ದೇವೆ. ಅವ್ರ ತಾಯಿ ತುಂಬ ದೂರದಲ್ಲಿರ್ತಾರೆ, ಗಣೇಶ ತುಂಬ ದೂರದಲ್ಲಿರ್ತಾರೆ, ಅವ್ರ ತಾಯಿ ತುಂಬ ವಾಸನೆಗಳಿರ್ತಾರೆ. ಇಷ್ಟು ಕೆಟ್ಟ ವಾಸನೆ ಬರ್ತಿದೆ ಅನ್ನೋದಿರ್ತಾರೆ. ಅವಾಗ ಇವರು ಹೇಳ್ತಾರೆ ವ್ಯಾಸರು, ನಮ್ಮ ತಾಯಿಯವರು ಅವರು ಮೀನು ಹಿಡಿಯೋ ಜನಾಂಗದವರು, ಅದರಿಂದ ಮೀನು ಹಿಡಿದು ನಾವು ವ್ಯವಹಾರ ಮಾಡ್ಕೋಬೋದು, ಹಾಗಾಗಿ ಅದರ ವಾಸನೆ ಇದೆ, ಇದನ್ನು ನಾವು ಹೇಗಾದರೂ ಮುಂದುವರಿಸ್ಬೋದು ಅಂತಂದ್ರೆ ಗಣೇಶ ಇಲ್ಲ ಅದೇ ನಿಮ್ಮ ವೃತ್ತಿಯಾಗಿರಲಿ, ಆದರೆ ಅಷ್ಟು ವಾಸನೆ ಮುಂದೆ ಬರಬಾರ್ದು ಅಂತೇಳಿ ಆ ಕೀವ್ರ ವಾಸನೆ, ಕೆಟ್ಟ ವಾಸನೆಯನ್ನು ಬದಲಿಸ್ತಂತೆ ಗಣೇಶ. ಹೀಗಾಗಿ ಆದಷ್ಟು ಇತಿಹಾಸಗಳು ಬೇಕಾದಷ್ಟಿದೆ. ವೇದವ್ಯಾಸರ ಬಗ್ಗೆ, ಅವ್ರ ತಂದೆ ಬಗ್ಗೆ, ತಾಯಿ ಬಗ್ಗೆ, ಇವರು ನೇಪಾಳದಲ್ಲಿ ಹುಟ್ಟಿದವರು ಅಂತ ಕೆಲವರು ಹೇಳ್ತಾರೆ, ಮತ್ತೆ ಈ ಮಧ್ಯಪ್ರದೇಶದಲ್ಲಿ ಬಂದು ಬೆಳೆಸಿದ್ರು ಅಂತ ಹೇಳ್ತಾರೆ. ಇತಿಹಾಸ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇತಿಹಾಸವನ್ನು ತಿರುವು ಹಾಕೋಕ್ಕಾಗೋದಿಲ್ಲ, ಇತಿಹಾಸವನ್ನು ಬದಲು ಮಾಡೋಕ್ಕೂ ಆಗೋದಿಲ್ಲ. ವಾಟ್ ಎವರ್ ಹಿಸ್ಟ್ರಿ ಈಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಹಾಗಾಗಿ ಮಾನವ ಕುಲಕ್ಕೆ ಅತ್ಯುತ್ಕೃಷ್ಟವಾದಂತಹ ಕೊಡುಗೆಯನ್ನು ನೀಡಿದಂತಹ ಶ್ರೇಷ್ಠ ಪುರುಷರು, ಮಹಾಗುರುಗಳು, ಮಹಾಪುರುಷರು. ಆಗಿಂದಾಗೆ ವ್ಯಾಸರ ಹುಟ್ಟಿನ ದಿನವನ್ನು ಗುರು ಪೂರ್ಣಿಮಾ ಅಂತ ಹೇಳಿ ಕರೀತಾರೆ. ಅದಕ್ಕೆ ಅದು ಕೊಟ್ಟಿರೋ ಸ್ಥಾನ ಅದು ಗುರು ಪೂರ್ಣಿಮಾ. ವ್ಯಾಸರು ಹುಟ್ಟಿದ ದಿನ ಇವತ್ತು, ಅದನ್ನು ಗುರು ಪೂರ್ಣಿಮಾ ಅಂತ ಹೇಳ್ಕೊಡ್ತಾರೆ. ಅದನ್ನೇ ಅನೇಕ ಟೀಚರ್ಸ್ ಡೇ ಅಂತ ಹೇಳಿ ಅರ್ಥ ಮಾಡಿಕೊಡ್ತಾರೆ. ನಮ್ಮ ಟೀಚರ್ಸ್ ಡೇಗೂ ಇದಕ್ಕೇನು ಸಂಬಂಧ ಇಲ್ಲ. ಸಮಾಜದ ವತಿಯಿಂದ, ಜಗಾಮತಸ್ಥ ಸಮಾಜದ ವತಿಯಿಂದ ನಮ್ಮ ರಾಜಕೀಯ ಮುಖಂಡರುಗಳು ಮತ್ತು ನಮ್ಮ ಸಮಾಜದ ರಾಜ್ಯ ಎಲ್ಲ ರಾಜ್ಯಾದ್ಯಂತ ಜಗಾಮತಸ್ಥ ಮುಖಂಡರುಗಳು ಮಹಾ ರಾಮಾಯಣ ಬರೆದಂಥ ವಾಲ್ಮೀಕಿ ಮಹರ್ಷಿಗಳಿಗೆ ಜಯಂತ್ಯೋತ್ಸವನ ಸರ್ಕಾರದ ವತಿಯಿಂದ ಆಚರಿಸ್ತಿದ್ದೀವಿ. ಹಾಗಾಗಿ ಇನ್ನೊಂದು ಮಹಾಗ್ರಂಥವಾದ ಮಹಾಭಾರತ ಬರೆದಂಥ ವೇದವ್ಯಾಸರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡುತ್ತೆ. ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ಸಂಘದ ವತಿಯಿಂದ ಮತ್ತು ರಾಜ್ಯ ಸಂಘದ ವತಿಯಿಂದ, ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರ ವತಿಯಿಂದ ಒಂದು ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಆಚರಣೆ ಮಾಡಿಕೊಡಲು ಅವಕಾಶ ಕೇಳ್ತೇನೆ.